ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎಸ್, ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಡೀತಕ್ಕಂಥ SS 27/2/2024 ಇಂಗ್ಲೀಷ್ನ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೀತೀರಿ. ಆ ಇಂಗ್ಲೀಷ್ನ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಇದು ಎರಡನೇ ಸೆಟ್ನ ಮಾಡೆಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಸಹಿತ ಹಾಕಿದ್ದೀನಿ. ಆಲ್ರೆಡಿ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, 50 marks ಕ್ವಶನ್ಸ್ ಹಾಕಿದ್ದೀನಿ, ಒನ್ ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಇದು ಎರಡನೇ ಸೆಟ್ನ ಕ್ವಶನ್ ಪೇಪರ್. ಭಾಳ ಥರ ಈ ಥರ ವಿಡಿಯೋದ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ, ಆನ್ಸರ್ಸ್ಗಳು ಬೇಗ ಬೇಗ ಬರ್ತವೆ, ಇಲ್ಲಿನ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳಂತನೂ ಕೂಡ ತುಂಬಾ ಹೆಚ್ಚಿದಾವೆ. ನೋಡಿ ಪ್ರಶ್ನೆ ಮತ್ತು ಉತ್ತರ ಏನದಾವ ಅಂತ. ಎಸ್, ಗ್ರಾಮರ್ ಸೆಕ್ಷನ್ದಿಂದ ಫಸ್ಟ್ ಇತ್ತು ಹೀ ವಿಲ್ ಟೆಲ್ ಅ ಟ್ರೂತ್ ಅಂತ ಇದೆ. ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಎ ವುಡಂಟ್ ಹೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕರೆಕ್ಟ್ ಇಫ್ ಕ್ಲೋಸ್ ಹಾಕಬೇಕಿತ್ತು. ಇಫ್ ವಿರಾಟ ಸ್ಕೋರ್ಡ್ ಅ ಸೆಂಚುರಿ ಇಂಡಿಯಾ ಡ್ಯಾಶ್ ಓನ್ ದ ಮ್ಯಾಚ್ ಅಂತ ಇದೆ. ಸೊ ಕರೆಕ್ಟ್ ಆಗಿತ್ತು ಏನಾಗ್ತದಪ್ಪ ಅಂದ್ರೆ ಡಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಆಗ್ತದೆ. ಪ್ರಶ್ನೆ 3, ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟ್ ಕೇಳಿದರೆ, ಸಿ ಈಸ್ ಅನಾಕ್ಸಿಯಸ್ ಟು ನೌ ಹರ್ ರಿಸಲ್ಟ್ ಅಮ್ಮ ಅಂತ ಕೇಳಿದರೆ. ಆಲ್ರೆಡಿ 2 ಜೊತೆ ಅದ, ಸೊ 2 ಜೊತೆ ನೌ ಅದ, ಸೊ ಸಿ ಅಂತಕ್ಕಂಥದ್ದು 2 ನೌ ಅಂತಕ್ಕಂಥದ್ದು ರೈಟ್ ಆನ್ಸರ್. 4th ನೋಡಿ, ಎಸ್ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಎಕ್ಸ್ಕ್ಯೂಸ್ ಮೀ ವಿದ್ಯಾ, ಶಾಲ್ ಐ ಹ್ಯಾವ್ ಯುವರ್ ಪೆನ್ ಅಂತ ಕೇಳಿದ್ದಾರೆ. ಅದೇನಾಗ್ತದಪ್ಪ ಅಂದ್ರೆ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದಾಗ್ತದೆ. ಎಸ್ ಬೈ ಆಲ್ ಮೀನ್ಸ್ ಅಂತ ಇದೆ. ಸೊ ಇದು ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಬರ್ತದೆ. 5th ನರೇಂದ್ರ ಮೋದಿ ಡ್ಯಾಶ್ ಬಿ ಪ್ಲಸ್ ಲಿವ್ ಫಾರ್ ಕಾಶಿ ದಿಸ್ ಇವಿನಿಂಗ್ ಆ್ಯಂಡ್ ಈ ಡ್ಯಾಶ್ ಟು ವಾರಣಾಸಿ ಎಟ್ 11 PM ಅಂತ ಇದೆ. ಇಲ್ಲಿ ಬಿ ಪ್ಲಸ್ ಲೀವ್ ಇದೆ, ಇಲ್ಲಿ ಅರೈವ್ ಅಂತ ಇದೆ. ಸೊ ಏನಾಗ್ತದೆ ಅಂದರೆ ಈಸ್ ಲೀವಿಂಗ್ ಮತ್ತು ಅರೈವ್ಸ್ ಅಂತಕ್ಕಂಥದ್ದು ಅಲ್ಲಿ ಆನ್ಸರ್ಸ್ಗಳು ಬರಬೇಕು. 6th ಮ್ಯಾನ್ ಹ್ಯಾಸ್ ಬೀನ್ ಇನ್ ಕ್ವೆಸ್ಟ್ ಡ್ಯಾಶ್ ನಾಲೆಜ್ ಅಬೌಟ್ ದ ಯೂನಿವರ್ಸ್. ಕರೆಕ್ಟ್ ಪ್ರಿಪೋಸಿಷನ್ ಯಾವುದಾಗ್ತದೆ ಅಂತ ಕೇಳಿದ್ದಾರೆ. ಅಲ್ಲಿ ಫಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 7th ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟಬಲ್ ಲಿಂಕರ್ ಅದ. ರವಿ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್ ಡ್ಯಾಶ್ ಲೇಜಿ ಅಂತ ಕೇಳಿದ್ದಾರೆ. ಅಲ್ಲಿ ಬಟ್ ಅಂತಕ್ಕಂಥದ್ದು ಲೇಜಿ ಆಗ್ತದೆ. ನೆಕ್ಸ್ಟ್ 8th ಅಬ್ಬಿ ಡ್ಯಾಶ್ ವಾಸ್ ಫೌಂಡ್ ಅಂಡರ್ ಓಝೋನ್ ಲೇಯರ್ ಅಂತ ಕೇಳಿದ್ದಾರೆ. ಸೊ ಯಾವುದು ಹೋಲ್ ಅಲ್ಲಿ ಬರ್ತದೆ ಅಂತ ಕರೆಕ್ಟ್ ಆಗಿ ಕೇಳಿದ್ದಾರೆ. ಸೊ WHOಯಲ್ಲಿ ಹೋಲ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಅಲ್ಲಿ ಇನ್ಸರ್ಟ್ ಆಗಬೇಕು. ಇನ್ನು ಕೊಲೆಕೆಟಿವ್ ಕೇಳಿದ್ದಾರೆ, ವೆದರ್ ಇದೆ ಈ ಕಡೆ, ಫೋರ್ಕಾಸ್ಟ್, ಬ್ರಾಡ್ಕಾಸ್ಟ್, ಟೆಲಿಕಾಸ್ಟ್, ಪ್ರೆಡಿಕೇಟ್ ಇದೆ. ಸೊ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವೆದರ್ ಫೋರ್ಕಾಸ್ಟ್ ಅಂತಕ್ಕಂಥದ್ದು ಆಗ್ತದೆ, ಅದು ಕೊಲೆಕೆಟಿವ್ ಆಗ್ತದೆ. ನೆಕ್ಸ್ಟ್ ಗಿವ್ ಒನ್ ನೋಡ್ ಒಳಗೆ ಪಬ್ಲಿಕ್ ಪರ್ಫಾರ್ಮೆನ್ಸ್ ಆಫ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಏನಂತ ಕೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಕನ್ಸರ್ಟ್ ಅಂತಕ್ಕಂಥದ್ದು ಆಗ್ತದೆ. ಆಲ್ರೆಡಿ ನಿಮ್ಮ ಪಾಠನೇ ಕನ್ಸರ್ಟ್ ಅಂತಕ್ಕಂಥದ್ದು ಅದ. ನೆಕ್ಸ್ಟ್ ಒನ್ ವರ್ಡ್ ಎಸ್ ಒನ್ ಫಾಲೋ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಮೊನೋಸಿಲಾಬಲ್ ಅಂದ್ರೆ ಒನ್ ಸಿಲಾಬಲ್ ವರ್ಡ್ ಯಾವುದು? ಟ್ಯಾಂಕ್, ಫಾರ್ಗೆಟ್, ಗ್ರಾಡೇಷನ್, ಓರೇಷನ್. ಸೊ ಕರೆಕ್ಟ್ ಏನಾಗ್ತದಪ್ಪ ಅಂದ್ರೆ ಟ್ಯಾಂಕ್ ಅಂತಕ್ಕಂಥದ್ದು ಆಗ್ತದೆ. ಮೊನೋಸಿಲಾಬಲ್ ಅಂದ್ರೆ ಒನ್ ಸಿಲಾಬಲ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಸ್ಟೂಡೆಂಟ್ ಶುಡ್ ಗೆಟ್ ಡ್ಯಾಶ್ ವಿದ್ ಇನ್ June 1st ಅಂತಿದೆ. ಅಡ್ಮಿಟ್ ಇದೆ. ಸೊ ಅಡ್ಮಿಟ್ ಅಂದ್ರೆ ಏನಾಗ್ತದೆ? ಅಡ್ಮಿಷನ್ ಅಂತಕ್ಕಂಥದ್ದಲ್ಲಿ ಬರೀತೀರಿ. ನೆಕ್ಸ್ಟ್ ಫ್ರೇಮ್ ಅ ಕ್ವಶನ್ ಟೇಕ್ ಟು ಗೆಟ್ ದ ಅಂಡರ್ಲೈನ್ ದ ವರ್ಡ್ ಆಸ್ ಆನ್ಸರ್ ಕೇಳಿದ್ದಾರೆ. ಲಕ್ಷ್ಮಿ ಸ್ಯಾಟ್ ಫಾರ್ 3 hours ಟು ಸ್ಟಡಿ ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು? ಹೌ ಲಾಂಗ್ ಡಿಡ್ ಲಕ್ಷ್ಮಿ ಸ್ಯಾಟ್ ಟು ಸ್ಟಡಿ ಅಂತಕ್ಕಂಥದ್ದು ಕ್ವಶನ್ ಫ್ರೇಮ್ ಮಾಡ್ಬೋದು. ಇನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ರೇಖಾ ಕ್ಯಾನ್ ಪ್ರೆಸೆಂಟ್ ದ ಪೇಪರ್ ಅಂತ ಇದೆ. ಆನ್ಸರ್ ಏನಾಗ್ತದೆ? ದ ಪೇಪರ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಬೈ ರೇಖಾ ಅನ್ನೋದು ಆನ್ಸರ್. ಇನ್ನು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ. ರಾಜೇಶ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫಿಸಿಯೆಂಟ್ ಆಫೀಸರ್ಸ್ ಅಂತ ಕೇಳಿದ್ದಾರೆ. ಅದರ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ರಾಜೇಶ್ ಈಸ್ ಅ ಮೋರ್ ಎಫಿಸಿಯೆಂಟ್ ದ್ಯಾನ್ ಅದರ್ ಆಫೀಸರ್ ಅನ್ನೋದು ಬರಿಬೇಕು. ಇನ್ನು ಮೇಕ್ ಅಂತಕ್ಕಂಥದ್ದು ಇದನ್ನು ವರ್ಬ್ದಲ್ಲಿ ನಿಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕಾಗದ. ಸೊ ಏನು ಮಾಡ್ತೀರಿ? ಐ ಮೇಕ್ ಮೈ ವರ್ಕ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಎಡಿಟಿಂಗ್ಗೆ ಹೋಗೋಣ. ಸೊ ಎಡಿಟಲ್ಲಿ ಏನು ಮಾಡಬೇಕಾಗದ? ಸೆಂಟೆನ್ಸ್ ಕೊಟ್ಟಿದ್ರು, ಸೆಂಟೆನ್ಸ್ ಏನಿತ್ತು ಅಂತಂದ್ರೆ ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಾಮ್ ಮಿರಾಜ್ಪುರ್ UP ಈಸ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ ಔಟ್ ಹೂ ವುಡ್ ರೀಸೆಂಟ್ಲಿ ಕ್ಯಾಮ್ ಟು ಮುಂಬೈ ಫ್ಲಾಸ್ ಅಂತ ಇದೆ.
ಸೊ ಅಲ್ಲಿ ಏನದ ಅಂತಂದ್ರೆ ಯೂಸ್ ಕ್ಯಾಪಿಟಲ್ ಲೆಟರ್ ವೇರ್ ಎವರ್ ನೆಸೆಸರಿ ಅಂತ ಕೇಳಿದ್ದಾರೆ. ಎಲ್ಲಿ ಕ್ಯಾಪಿಟಲ್ ಲೆಟರ್ ಅನ್ನ ಬಳಸಬಹುದು ಅಂತ ಕೇಳಿದ್ರು. ಸೊ ಆನ್ಸರ್ ನೋಡೋದಾದ್ರೆ ಮುಂಬೈದಲ್ಲಿ ಎಂ ಅಂತಕ್ಕಂಥದ್ದು ಕ್ಯಾಪಿಟಲ್ ಆಗಬೇಕು. ಎರಡನೇದು ಆರ್ಟಿಕಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಅಲ್ಲಿ ಆರ್ಟಿಕಲ್ ಮಿಸ್ ಆಗಿ ಯೂಸ್ ಮಾಡಿದ್ದಾರೆ. ಕರೆಕ್ಟ್ ಆರ್ಟಿಕಲ್ ಏನಾಗಬೇಕು, ಅನ್ಎಂಪ್ಲಾಯ್ಡ್ ಹತ್ರ ಎಸ್ ಆ್ಯಂಡ್ ಅನ್ಎಂಪ್ಲಾಯ್ಡ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತಪ್ಪ ಅಂದರೆ ಆನ್ಸರಲ್ಲಿ ಆಗಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಏನದಪ್ಪ ಅಂತಂದರೆ ಮುಂದಿನ ಪ್ರಶ್ನೆ ಟೂ ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ. ಫಸ್ಟ್ ನೋಡಿ 18, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ರೇರ್ ಗಿಫ್ಟ್ಸ್ ವಾಟ್ ಆರ್ ದೇ ಅಂತ ಕ್ವಶನ್ ಇತ್ತು. ಆನ್ಸರ್ಸ್ ನೋಡೋದಾದರೆ ಅಂಬೇಡ್ಕರ್ ವಾಸ್ ಟ್ರೈಟ್ಫುಲ್ ಆ್ಯಂಡ್ ಹಿ ಹ್ಯಾಡ್ ಆ್ಯಂಡ್ ಓಸಿಯನ್ ಆಫ್ ಪೇಷನ್ಸ್. ಹಿ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ರಿವಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕನ್ಸೆಪ್ಟ್ಸ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ವಿತ್ ದ ಲೇಮನ್ ಅಂಡರ್ಸ್ಟೂಡ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು. 19ನೇ ಪ್ರಶ್ನೆ, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ? ಆನ್ಸರ್, ಇನ್ ಆರ್ಡರ್ ಟು ಸೇವ್ ದೆಮ್ಸೆಲ್ಸ್ ದ ಸೂಪರ್ ಪವರ್ಸ್ ವೇರ್ ವಿಲ್ಲಿಂಗ್ ಟು ಕಮ್ ಟು ಎನ್ ಅಗ್ರಿಮೆಂಟ್ ಆಫ್ ಪುಟ್ಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೀಪನ್ ಟೆಸ್ಟ್. 20th ಕ್ವಶನ್, ಹೌ ವುಡ್ ಪೀಪಲ್ ಆನ್ ದ ಅರ್ತ್ ವಾಚ್ ದ ಆಸ್ಟ್ರೋನಾಟ್? ವುಡ್ ಇಟ್ ಎಫೆಕ್ಟ್ ಹಿಮ್ ಇನ್ ಎನಿ ವೇ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಅಲ್ಲ ಆನ್ಸರ್ ಏನಿತ್ತಂದ್ರೆ ಪೀಪಲ್ ವುಡ್ ವಾಚ್ ದ ಆಸ್ಟ್ರೋನಾಸ್ಟ್ ಆನ್ ಅ ಟೆಲಿವಿಷನ್ ಆರ್ ಅ ಟ್ರ್ಯಾಕ್ ಹಿಮ್ ಥ್ರೋ ದೇರ್ ಟೆಲಿಸ್ಕೋಪ್, ಬಟ್ ದ ಆಸ್ಟ್ರೋನಾಟ್ ವುಡ್ ನಾಟ್ ಕೇರ್ ಅಬೌಟ್ ಎನಿ ಆಫ್ ದಿಸ್. ಹಿ ವುಡ್ ಬಿ ಇನ್ ಹಿಸ್ ಓನ್ ವರ್ಲ್ಡ್ ಇನ್ ಸ್ಪೇಸ್ ಅನ್ನೋದು ಆನ್ಸರ್. 21, ವಾಟ್ ಅ ಎಫೆಕ್ಟ್ ಡಿಡ್ ದ ಬುಕ್ಸ್ ಹಿ ಹ್ಯಾಡ್ ಹ್ಯಾವ್ ಆನ್ ಸತೀಶ್ ಅಂತ ಏನು ಮಾಡಿದ್ದಾರೆ ಕ್ವಶನ್ ಕೇಳಿದ್ದಾರೆ. ಅಲ್ಲ ಆನ್ಸರ್ ಏನಪ್ಪ ಅಂದ್ರೆ ದ ಬುಕ್ಸ್ ದಟ್ ಅ ಸತೀಶ್ ರೀಡ್ ವೇರ್ ಫಾರ್ ಓಲ್ಡರ್ ಚಿಲ್ಡ್ರನ್. ದೇ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಅ ಡೀಪ್ ಇಂಪ್ರೆಷನ್ ಆನ್ ಇಟ್ಸ್ ಸೆನ್ಸಿಟಿವ್ ಮೈಂಡ್. ಹಿ ಕೇಮ್ ಟು ನೌ ದಟ್ ದೇರ್ ವಾಸ್ ಸೋ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್ ಆ್ಯಂಡ್ ಹಿ ಟಾಟ್ ಅಬೌಟ್ ದಿಸ್ ಫಾರ್ ಲಾಂಗ್ ಹವರ್ಸ್ ಅಂತಕ್ಕಂಥದ್ದು ಇತ್ತು. ಇನ್ನು 22 ಕ್ವಶನ್, ವೈ ಡಿಡ್ ಬಾಲೇಶ್ವರ ರಿವಿಸಿಟ್ ದ ಸ್ಪಾಟ್ ವೇರ್ ಅ ರೋಮಾ ಹ್ಯಾಡ್ ಫಾಲನ್ ಅಂತ ಏನು ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ. ಅಲ್ಲ ಆನ್ಸರ್ ಏನಾಗಬೇಕಪ್ಪ ಅಂತಂದ್ರೆ ಎಸ್, ದಿನೇಶ್ ರೋಮಾಸ್ ಬ್ರದರ್ ಹ್ಯಾಡ್ ಟೋಲ್ಡ್ ಹಿಮ್ ಎಸ್ ದಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ಅ ರೋಮಾ ಹ್ಯಾಡ್ ಫಾಲನ್. ವಿತ್ ದ ಹೆಲ್ಪ್ ಆಫ್ ರೈಲ್ವೆ ಎಂಪ್ಲಾಯ್ ಹಿ ವಾಸ್ ಏಬಲ್ ಟು ರೀಕವರ್ ಸಮ್ ಆಫ್ ಅವರ್ ಬಿಲಾಂಗಿಂಗ್ಸ್ ಅಂತಕ್ಕಂಥದ್ದು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ, ವಾಟ್ ವಾಸ್ ದೇರ್ ಇನ್ ದ ಮ್ಯಾಸ್ಟೀರಿಯಸ್ ಪಾರ್ಸಲ್, ವಾಟ್ ಅ ಸಸ್ಪಿಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ್ಯಾಟ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ದೇರ್ ವಾಸ್ ಅ ಸೈಕ್ಲೋಸ್ಟಲ್ ಇನ್ ದ ಮ್ಯಾಸ್ಟೀರಿಯಸ್ ಪಾರ್ಸಲ್ ಆ್ಯಂಡ್ ದ ಪೊಲೀಸ್ ಸಸ್ಪೆಕ್ಟೆಡ್ ದ್ಯಾಟ್ ಮೋಹನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವೇರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮ ಸ್ಪೀಚ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಅಲ್ಲಿ ಬರಿಬೇಕಾಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟಲ್ಲಿ ಏನದಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಕ್ವಶನ್ ನಂಬರ್ ಎಸ್ ಆರ್ ಕ್ವಶನ್ ಇತ್ತು, ವಾಟ್ ಅ ಫ್ಯಾಕ್ಟರ್ಸ್ ಎನ್ಕರೇಜ್ ಡೋಲ್ಮಾ ಟು ಟೇಕ್ ಅಪ್ ದ ಬೇಸಿಕ್ ಮೌಂಟರಿಂಗ್ ಕೋರ್ಸ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ಡೋಲ್ಮಾ ಕೇಮ್ ಟು ನೋ ದ್ಯಾಟ್ ಅ ಮೌಂಟರಿಂಗ್ ಇನ್ಸ್ಟಿಟ್ಯೂಟ್ ವಾಸ್ ಅ ಸೆಟಪ್ ಆಟ್ ಮನಾಲಿ ಆ್ಯಂಡ್ ಇಟ್ ವುಡ್ ಗಿವ್ ಟ್ರೈನಿಂಗ್ ಟು ದೋಸ್ ಹೂ ವೇರ್ ಇಂಟ್ರೆಸ್ಟೆಡ್ ಇನ್ ಕ್ಲೈಂಬಿಂಗ್ ಮೌಂಟೇನ್ಸ್. ಹರ ಫ್ರೆಂಡ್ಸ್ ಆ್ಯಂಡ್ ಹರ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಎನ್ಕರೇಜ್ ಹರ್ ಟು ಜಾಯ್ನ್ ದಿಸ್ ಕೋರ್ಸ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಅಲ್ಲಿ ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎಸ್, ಪ್ರಶ್ನೆ ಸಂಖ್ಯೆ 24, ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಪ್ ಅಂತ ಕೇಳಿದ್ದಾರೆ. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಭಾಳ ಸಲ ಈ ಕ್ವಶನ್ ಏನಾಗೋದಪ್ಪ ಅಂತಂದ್ರೆ ಕೇಳಿದ್ದಾರೆ. ಇಂಟ್ರೋವರ್ಟ್ ಹನೀಪ್ ಅಂತಕ್ಕಂಥದ್ದು ಪ್ರಶ್ನೆ ಇದು ಇತ್ತು. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಬರಿಬೋದು. ಅದು ಆನ್ಸರ್ ಏನಪ್ಪ ಅಂತಂದ್ರೆ ಎಸ್, ಹನೀಪ ಬಿಗೇನ್ ಟು ಮೇಕ್ ಹಿಸ್ ಅ ಫ್ರೆಂಡ್ಸ್ ಎಟ್ ದ ಏಜ್ ಆಫ್ 6-14. ಹಿ ಆಫನ್ ವೆಂಟ್ ಔಟ್ ಹೀಸ್ ವೇ ಟು ಹೆಲ್ಪ್ ಅ ಪೀಪಲ್ ಬೈ ಹೆಲ್ಪಿಂಗ್ ಅದರ್ಸ್. ಹಿ ವಾಸ್ ಅ ರಿಜಾಯ್ಸಿಂಗ್, ಮೆನಿ ಪೀಪಲ್ ಅಪ್ರಿಸಿಯೇಟೆಡ್ ಹೀಸ್ ಅ ಹೆಲ್ಪಿಂಗ್ ನೇಚರ್ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು ಆ ಉತ್ತರದಲ್ಲಿ ಪಾಯಿಂಟ್ಸ್ಗಳನ್ನು ಸೇರಿಸಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಎಸ್ 24ರಲ್ಲಿ ಇನ್ನೊಂದು ಪ್ರಶ್ನೆ, ಹೌ ಡಿಡ್ ದ ಸೆಕೆಂಡ್ ಮೋನ್ಸ್ಟರ್ ಮೇಕ್ ವಾಂಗಿಜಾ ಸಫರ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಆನ್ಸರ್, ದ ಸೆಕೆಂಡ್ ಮೋನ್ಸ್ಟರ್ ಬ್ಲೋ ಥ್ರೋ ಹೀಸ್ ಬ್ರೆಡ್ ವಾಂಗಿಜಾಸ್ ಬ್ರೆಡ್ ಬ್ಯಾಗ್ ಫ್ಲೂ ಇನ್ ಟು ದ ಏರ್. ದ ಮೌಂಟನ್ಸ್ ಆ್ಯಂಡ್ ರಿವರ್ಸ್ ಟರ್ನ್ಡ್ ಇನ್ ಟು ವಾಸ್ಟ್ ಡೆಸರ್ಟ್ ವಿತ್ ನೋ ಫುಡ್ ಟು ಬಿ ಫೌಂಡ್.
ವಾಂಗೀಸ್ ಆರ್ಟ್ಸ್ ಸ್ಟಮಕ್ ರ್ಯಾಂಬಲ್ ಎಸ್. ಅದರ ಆನ್ಸರ್ ಏನಾಗ್ತದೆ ಅಂದರೆ ದ ಸೆಕೆಂಡ್ ಮಾನ್ಸ್ಟರ್ ಬ್ಲೂ ಥ್ರೋ ಹೀಸ್ ಬ್ರೆಡ್ ವಾಂಗೀಸ್ ಆರ್ಟ್ಸ್ ಬ್ರೆಡ್ ಬ್ಯಾಕ್ ಫ್ಲೂ ಇನ್ ಟು ದ ಏರ್ ದ ಮೌಂಟೈನ್ಸ್ ಆ್ಯಂಡ್ ದ ರಿವರ್ಸ್ ಟರ್ನ್ ಇನ್ ಟು ವಾಸ್ಟರ್ ಡೆಸರ್ಟ್ ವಿತ್ ನೋ ಟು ಬಿ ನೋ ಫುಡ್ ಟು ಬಿ ಫೌಂಡ್. ವಾಂಗೀಸ್ ಆರ್ಟ್ಸ್ ಸ್ಟಮಕ್ ರಂಬಲ್ ಎಟ್ ಅ ಫಸ್ಟ್ ದೆನ್ ಹೀಸ್ ಹೆಡ್ ಸ್ವಾಮ್ ಆ್ಯಂಡ್ ಸೂನ್ ಹಿ ವೆಂಟ್ ಅ ಫರ್ದರ್ ಹಿ ವಾಸ್ ಸೋ ಹಂಗ್ರಿ ದಟ್ ಈ ಫೆಲ್ಟ್ ಪೇನ್ ಆಸ್ ಇಫ್ ಹಿ ಸ್ಟಮಕ್ ವಾಸ್ ಅ ಬೀಯಿಂಗ್ ಕಟ್ ವಿತ್ ಅ ನೈಫ್ ಅಂತಕ್ಕಂಥದ್ದು ಉತ್ತರ ಆಗಬೇಕು. ಇನ್ನು 3 ಮಾರ್ಕ್ ಕ್ವಶನ್ಸಲ್ಲಿ ಆಲ್ರೆಡಿ ನಿಮಗೆ ಸಮರಿ ಬರಿಬೇಕಾಗಿರ್ತದೆ. ಅಲ್ಲಿ ಅ ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಅ ಸ್ವಾಮೀಸ್ ಲೈಫ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರ್ಸ್ ನೋಡಿ ಆಲ್ರೆಡಿ ನೀವು ಓದಿರ್ಬೋದು ಅಥವಾ ಪಾಸ್ ಮಾಡ್ಕೊಂಡಾದರೂ ಸ್ವಲ್ಪ ನೋಡ್ಕೊಡ್ರಿ. ಇನ್ನು 1 ಪೋಯಮ್ ಕೇಳಿದ್ದಾರೆ, ಐ ಎಮ್ ದ ಲ್ಯಾಂಡ್ ಸಮರಿ ಬರಿಬೇಕು. ಇದಂತೂ ಕೂಡ ಪರ್ಫೆಕ್ಟ್ ಅದ, ಭಾಳ ಶಾರ್ಟ್ ಆಗಿರ್ತಕ್ಕಂಥದ್ದು ಸಮರಿ ಅದ, ಓನ್ಲಿ 5 ಲೈನ್ಸ್. ಇದನ್ನು ಕೂಡ ನೀವು ಬರಿಬೋದು. ಇನ್ನು ಆರ್ ಸಿಗಳನ್ನು ನೋಡೋದಾದ್ರೆ ಒನ್ ಡೇ ದ ಕಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್ ಅಂತಕ್ಕಂಥದ್ದಿದೆ. ಸೊ ಇದು ಅಮೆರಿಕನ್ಸ್ ಬಗ್ಗೆ ಒಂದು ರೋಲ್ ಆಗಿರ್ತಕ್ಕಂಥದ್ದು ಕ್ವಶನ್ಸ್ ಅದ, ಅದ್ರದ್ದು ಆಲ್ರೆಡಿ ಆನ್ಸರ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್ ಅಂತ ಕೇಳಿದ್ದಾರೆ. ಸೊ ಅದು ಎಸ್, ಅದು ಕೂಡ ಅನಂತಾಸ್ ಪೇರೆಂಟ್ಸ್ಗಳ ಬಗ್ಗೆ ಇರ್ತಕ್ಕಂಥದ್ದು ಆನ್ಸರ್ ಬರ್ತಕ್ಕಂಥ ಆರ್ಸಿ ಇತ್ತು, ಅದು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ಸ್ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಎಸ್, ಸೀಮೆನ್ಗಳ ಬಗ್ಗೆ ಇರ್ತಕ್ಕಂಥ ಕೊಲಂಬಸ್ದಲ್ಲಿ ಇರ್ತಕ್ಕಂಥದ್ದು ಅಂಶ ಇರ್ತಕ್ಕಂಥ ಪಾಠದ ಪ್ರಶ್ನೆ ಇದೆ. ಲಾಸ್ಟ್ ದಿಸ್ ಫಿಯರ್ಫುಲ್ ಥಿಂಗ್ ಟು ಇನ್ ಅ ವಿಂಟರ್ ಟು ಬಿ ಶಟರ್ಡ್ ಬೈ ದ ಬ್ಲಾಸ್ಟ್ ಅಂತ ಇದೆ. ಸೊ ಇದು ಕೂಡ ನೋಡ್ಕೊಡ್ರಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಆರ್ ಸಿನೇ ಇತ್ತು. ಇಷ್ಟು ಆರ್ ಸಿ ಆದ ನಂತರ ನಿಮಗೆ ಪ್ಯಾರಾಗ್ರಾಫ್ಗಳನ್ನು ಪ್ರೊಫೈಲ್ಗಳನ್ನು ಬರಲಿಕ್ಕೆ ಕೇಳ್ತಾರೆ. ಸೊ ಇದರಲ್ಲಿ ಎಸ್ ಧನಂಜಯ್ ಯಶವಂತ್ ಚಂದ್ರಚೂಡ ಅವರ ಬಗ್ಗೆ ಇರತಕ್ಕಂಥ ಒಂದು ಪ್ರೊಫೈಲ್ ಅದ. ಸೊ ಇದನ್ನು ಏನು ಮಾಡಬೇಕಾಗಿತ್ತು, ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು ಪ್ಯಾರಾಗ್ರಾಫಲ್ಲಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಸೊ ಇದು ಕೂಡ ನೋಡ್ಕೊಡ್ರಿ, ಆಲ್ರೆಡಿ ನೀವು ಅದನ್ನು ಕಲಿತಾ ಇದ್ದೀರಿ, ಓಕೆನಾ. ಇನ್ನು ಸ್ಟೋರಿ ರೈಟಿಂಗ್ಗಳಲ್ಲಿ ಏನು ಕೇಳಿದ್ದಾರೆ, ಒನ್ಸ್ ಇದ, ಕ್ರೋ ಅದ, ಫಾಕ್ಸ್ ಅದ, ಪೀಸ್ ಆಫ್ ಚೀಸ್ ಅದ, ಇದ್ರ ಮೇಲೆ ನೀವೇನು ಮಾಡ್ಬೋದು, ಒಂದು ಸ್ಟೋರಿಯನ್ನು ರೆಡಿ ಮಾಡ್ಬೋದು. ಸೊ ಟೋಟಲ್ ಅಥವಾ ಏನಿತ್ತು, ಟೈಲರ್ ಆ್ಯಂಡ್ ಎಲಿಫೆಂಟ್, ಅದರ ಟೈಟಲ್ ಬರಿಬೋದು, ಅಥವಾ ಮಾರಲ್ ಸಹಿತ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು ಪಿಕ್ಚರ್ಗಳನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಆಲ್ರೆಡಿ ಇದು ಕ್ಲೀನ್ ಇಂಡಿಯಾ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಇರತಕ್ಕಂಥದ್ದಿತ್ತು. ಈ ಚಿತ್ರವನ್ನು ನೋಡಿ ಒಂದು ಸಿಂಪಲ್ ಆಗಿ ಒಂದು 4-5 ಸೆಂಟೆನ್ಸ್ಗಳನ್ನು ನೀವು ಬರಿಬೇಕಿತ್ತು. ಇನ್ನು ಪೋಯಮ್ಗಳಲ್ಲಿ ದ ಥ್ರೋನ್ಡ್ ಹಿಡದ ಸ್ಕ್ರಿಪ್ಟೆಡ್ ಸ್ವೇವರ್ಗೆ ವಿತ್ ಹೆವಿ ವಿಡದ ಕ್ಯಾನೋವರ್ಗೆ ಇರ್ತಕ್ಕಂಥ ಪದ್ಯಗಳಿದ್ದಾವೆ. ಸೊ ಆಲ್ರೆಡಿ ಇದನ್ನಿದ್ದಾವೆ, ಇದನ್ನು ಕೂಡ ತಾವುಗಳು ನೋಡ್ಕೊಳ್ರಿ. ಇನ್ನು 4 ಮಾರ್ಕ್ ಕ್ವಶನ್ಸಲ್ಲಿ ನಿಮಗೆ ಗೊತ್ತಿದ್ದಂಗೆ ಗ್ರ್ಯಾಂಡ್ ಮಾ ಕ್ಲಾನ್ಸಟ್ರಿ ಅದ, ಜಾಜ್ ಪ್ಲೇಯರ್ ಅದ, ದ ಸಾಂಗ್ ಆಫ್ ಇಂಡಿಯಾ. ನಿಮಗೆ ಆಲ್ರೆಡಿ ಸಮರಿಗಳು ಬರಲೇಬೇಕು, ಯಾಕಂದರೆ ಸಮರಿ ಇದ್ರೇ ಕೆಲಸ ಆಗೋದು, ಇಲ್ಲಾದರೆ ಇಲ್ಲ. ಇದು ಗ್ರ್ಯಾಂಡ್ ಮಾ ಕ್ಲಾನ್ಸಟ್ರಿದ ಸಮರಿ ಇದೆ, ಇದು ಜಾಜ್ ಪ್ಲೇಯರ್ದು ಇರ್ತಕ್ಕಂಥದ್ದಿದೆ, ಇದು ಸಾಂಗ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ವಿ ಕೆ ಗೋಕಾಕ್ ಅವರು ಬರೆದಿರ್ತಕ್ಕಂಥದ್ದು. ವೆರಿ ಶಾರ್ಟ್ ಶಾರ್ಟ್ ಇದ್ದಾವೆ, ಓನ್ಲಿ 4-5 ಸೆಂಟೆನ್ಸ್, ಅದನ್ನು ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು ಎಸ್ಸೇಗಳಲ್ಲಿ ಕೇಳಿದ್ದಾರೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಯೂಸಸ್ ಆಫ್ ಫಾರೆಸ್ಟ್ ಇದೆ. ಸೊ ಆಲ್ರೆಡಿ ನಿಮಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಒಳಗೆ ಏರ್, ವಾಟರ್, ನಾಯ್ಸ್ ಪೊಲ್ಯೂಷನ್ ಮೋಸ್ಟ್ ಇಂಪಾರ್ಟೆಂಟ್, ಇವು ಏನಾಗ್ತಾವಪ್ಪ ಅಂತಂದರೆ ಕೇಳ್ತಾರೆ. ಇನ್ನು ಯೂಸಸ್ ಆಫ್ ಫಾರೆಸ್ಟ್ ಇದೆ, ಸೊ ಅದನ್ನು ಕೂಡ ತಾವು ನೋಡ್ಕೊಂಡು ಒಂದು 2-3 ಪ್ಯಾರ ಸಿಂಪಲ್ ಒಂದು 15 ಲೈನ್ಸ್ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಲೆಟರ್ ಇದೆ, ಸೊ ಫಸ್ಟ್ ಪ್ರಿನ್ಸಿಪಲ್ಗೆ ಲೆಟರ್ಗಳನ್ನು ಬರಿಬೇಕಾಗ್ತದೆ. ಸೊ ಗಿವ್ ಫೀ ಕನ್ಸೆಷನ್ ಬಗ್ಗೆ, ಸೊ ನೀವು ಕವಿತಾ ಕುನಾಲ ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಅಂತ ತಿಳ್ಕೊಂಡು ಪತ್ರ ಬರಿಬೇಕಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಫಸ್ಟ್ ಫಾರ್ಮ್ ಬರಿತೀರಿ, ಕವಿತಾ ಕುನಾಲ 10th ಗೌರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಕರ್ನಾಟಕ 2 ಬರಿತೀರಿ, ರಿಸ್ಪೆಕ್ಟೆಡ್ ಸರ್ ಆಮೇಲೆ ಸಬ್ಜೆಕ್ಟ್ ಬರಿತೀರಿ, ಲೆಟರ್ ಆಫ್ ದ ಬಾಡಿ ಕನ್ಕ್ಲೂಷನನ್ನು ಮಾಡ್ತೀರಿ. ಅಥವಾ ಇನ್ನೊಂದು ಏನು ಕೇಳಿದ್ದಾರೆ ಅಂದರೆ ಫಾದರ್ಗೆ ಲೆಟರ್ ಬರಿಬೇಕು, ಏನು ಸೆಂಡ್ 5,000 ರುಪೀಸ್ ಮನಿ ಟು ಸ್ಕೂಲ್ ಟ್ರಿಪ್ ಹೈದರಾಬಾದ್. ಸೊ ಇಲ್ಲಿ ಬರೀತಕ್ಕಂಥದ್ದು ಫಸ್ಟ್ ಮೇಲೆ ಡೇಟ್ ಆ್ಯಂಡ್ ಪ್ಲೇಸ್ ಹಾಕ್ತೀರಿ, ಡಿಯರ್ ಫಾದರ್ ಬರಿತೀರಿ, ಲೆಟರ್ ಆಫ್ ದ ಬಾಡಿ, ಯುವರ್ ಸಿನ್ಸಲಿ ಕುನಾಲ್ ಅಥವಾ ಕವಿತಾ. ಸೊ 2 ಅಡ್ರೆಸ್ಸನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ. ಇಷ್ಟು ನಿಮ್ಮ ಎಸ್ ಪ್ರಿಪ್ರೇಟ್ರಿಗೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗೆ ಒಂದು ನಾನು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ, ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಯಾಕಂದರೆ ಓದಿ ಎಷ್ಟು ನೀವು ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಿರಲ್ಲ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ, ಮತ್ತು ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.